ಅನ್ನೇ ಕೂಡ ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿದ್ದಾರೆ ಹಿರೇಕೋರಿನಲ್ಲಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬನ್ನಿಕೋಡ ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿದ್ದಾರೆ ಹಿರೇಕೋರಿನಲ್ಲಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ 2018 ರಲ್ಲಿ ಒಟ್ಟಿಗೆ ಕಾಂಗ್ರೆಸ್ ನಿಂದ ಚುನಾವಣೆಯನ್ನ ಎದುರಿಸಿದ್ವಿ ನಾನು ಪಕ್ಷ ಬಿಟ್ಟು ಬರುವಾಗ ಅವರನ್ನು ಕೂಡ ಕರೆದಿದ್ದೆ ಆದರೆ ಅವರು ಬರಲಿಲ್ಲ ತಾಲೂಕಿನ ಅಭಿವೃದ್ಧಿಗೆ ಕೈ ಜೋಡಿಸಿ ಚುನಾವಣೆ ಮಾಡೋಣ ಅಭಿವೃದ್ಧಿಗೆ ನಾಂದಿ ಹಾಡೋಣ ಎಂದು ಕೇಳಿಕೊಂಡಿದ್ದೇನೆ ಪಕ್ಷಕ್ಕೆ ಬರ್ತಾರೆ ಎಂದು ಆಶಾದಾಯಕವಾಗಿದ್ದೇನೆ ಬಿಎಚ್ ಬನ್ನಿ ಕೂಡ ಭೇಟಿ ಬಳಿಕ ಬಿಸಿ ಪಾಟೀಲ್ ರವರು ಹೇಳಿಕೆಯನ್ನ ನೀಡಿದ್ದಾರೆ ಉಪಚುನಾವಣೆಯಲ್ಲಿ ನಾನು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿದ್ದೆ ಶ್ರೀ ಬಿಎಚ್ ಬನ್ನಿಕೋಡರವರು ಕಾಂಗ್ರೆಸ್ ಪಕ್ಷದ ಹೊರಿಯಾಳಾಗಿದ್ದರು ಈಗ ಬಿಎಚ್ ಬನ್ನಿಕೋಡರು ಕಾಂಗ್ರೆಸ್ ಟಿಕೆಟ್ ಇಂದ ವಂಚಿತರಾಗಿದ್ದಾರೆ ಹಾಗಾಗಿ 2018 ರಲ್ಲಿ ನಾವು ಅವರು ಒಟ್ಟಿಗೆ ಎಲೆಕ್ಷನ್ ಮಾಡಿದ್ವಿ ಕಾಂಗ್ರೆಸ್ ಅಲ್ಲಿ ನಾನು ಬಿಟ್ ಬರುವಾಗ ಅವರು ಕರೆದಿದ್ದೆ ಅವರು ಬರಲಿಲ್ಲ ಇವತ್ತು ಅವರಿಗೆ ಟಿಕೆಟ್ ಇಂದ ವಂಚಿತರಾಗಿದ್ದಾರೆ ನಾನು ಅವರ ಮನೆಗೆ ಹೋಗಿ ಅವರನ್ನ ಭೇಟಿಯಾಗಿ ತಾಲೂಕಿನ ಅಭಿವೃದ್ಧಿಯ ಪರವಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ನೀವು ಸೇರಿ ಚುನಾವಣೆ ಮಾಡೋಣ ತಾಲೂಕಿನ ಅಭಿವೃದ್ಧಿಗೆ ನಾಂದಿ ಹಾಡೋಣ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿ ಆಶೀರ್ವಾದವನ್ನು ಕೇಳಿದ್ದೇನೆ 5ನೇ ತಾರೀಕು ಕಾರ್ಯಕರ್ತರ ಅವರ ಬೆಂಬಲಿಗರ ಸಭೆಯನ್ನು ಕರೆದಿದ್ದೇವೆ ನಂತರ ತೀರ್ಮಾನ ಹೇಳ್ತೇವೆ ಅಂತ ಹೇಳಿದ್ದಾರೆ ಆಶಾದಾಯಕವಾಗಿದ್ದೇನೆ ಏಕೆಂದರೆ ಬನ್ನಿಕೋಡರು ಕೂಡ ಯಾವತ್ತೂ ಅಭಿವೃದ್ಧಿಯ ಪರವಾಗಿ ನಿಂತಂಥವರು ಬರ್ತಾರೆ ಅನ್ನುವಂಥ ಭರವಸೆ